ಸುವರ್ಣ. ಪ್ರೀತಿ ಎಂದರೇನು ಎಂದು ನೀನು ನನ್ನ ಕೇಳಿದೆ. ಪ್ರೀತಿನ ಯಾರು ಅಂದ್ರೆ ನಿನಗಂದಷ್ಟೇ ಬೇಜಾರಾಗತ್ತೆ. ನಿನ್ ಮೇಲಿರೋ ನಂಬಿಕೆನೆ ಪ್ರೀತಿ ಮೇಲೂ ಇದೆ. ಆದ್ರಿಂದ ಅಚ್ಚುತ ಕೋಪದಿಂದ ರವಿಶಂಕರ್ ಕಪಾಳಕ್ಕೆ ಹೊಡೆದ್ರು, ನಾನು ಮಾತಾಡಕ್ಕೆ ಹೋಗಲಿಲ್ಲ. ಅಂದ್ರೆ ಏನ್ ಮಾವ ನಿಮ್ ಮಾತಿನ ಅರ್ಥ? ನಾನ್ ಕಣ್ಣಾರೆ ನೋಡಿದ್ದು ನಿಮ್ಗೆಲ್ಲ ಹೇಳಿದ್ದು ಸುಳ್ಳು ಅಂತನಾ? ಆ ಪ್ರೀತಿನು ಈ ಅಭಿ ಫ್ರೆಂಡು ಒಂದೇ ರೂಮಲ್ಲಿ ಇಟ್ಕೊಂಡು ಅದೇನೋ ಹುಡುಕ್ತಾ ಇದ್ವಿ ಅಂತ ಸುಳ್ಳು ಹೇಳಿದ್ದಾರೆ. ರಜನಿ, ನೋಡೋದು ಕೆಲವು ಸತಿ ನಾವು ಅರ್ಥ ಮಾಡ್ಕೊಳ್ಳೋದ್ರ ಮೇಲೆ ಹೋಗುತ್ತೆ. ಪ್ರೀತಿ ಯಾವತ್ತೂ ಆ ಥರ ತಪ್ಪು ಮಾಡಲ್ಲ. ನಿಮ್ಮ ಈ ನಂಬಿಕೆನೆ ನಾವೆಲ್ಲರೂ ಈ ಥರ ಒಂದಿನ ನೋಡೋ ಹಾಗೆ ಮಾಡಿರೋದು. ರಜ್ಜು, ಪ್ರೀತಿ ಏನು ಅಂತ ಎಲ್ರಿಗೂ ಗೊತ್ತು. ನೀನೊಬ್ಳ ದೇನಿಕ ಅವಳು ಕೆಟ್ಟೋಳು ಅಂತ ಮಾತಾಡ್ತಿದ್ಯೋ ಗೊತ್ತಿಲ್ಲ. ಡಿಬೇಟ್ ಬೇಡ. ಶಾಲಿನಿ, ನಿಮ್ಗೇನಾಗ್ತಾ ಇದೆ ಐ ಕ್ಯಾನ್ ಇಮ್ಯಾಜಿನ್. ಮಗಳೇ, ನಾನು ಕಾಡಕ್ಕೆ ಶುರುವಾಗಿದ್ದು ನೀನು ಆ ರವಿಶಂಕರ್ ಮನೆಯಲ್ಲಿ ಸುಖವಾಗಿರಕ್ಕೆ ಸಾಧ್ಯನಾ ಅಂತ. ಒಂದು ಹೆಣ್ಣು ಹುಡುಗಿ ಬಗ್ಗೆ ಅಷ್ಟು ಹಗುರವಾಗಿ ಮಾತಾಡೋ ಮನುಷ್ಯನ ಮೇಲೆ ನನಗೆ ನಂಬಿಕೆ ಎಲ್ಲ ಹೊರಟು. ಈಗ ಎಲ್ಲರ ಮುಂದೆ ನಮ್ಮ ಮರ್ಯಾದೆ ಹೋಗಿದೆ. ನಿನಗಾಗಿರೋ ನೋವು ತಿರುಗಿ ತಿದ್ದಕ್ಕಾಗಲ್ಲ. ಇದೆಲ್ಲ ಒಳ್ಳೇದಕ್ಕೆ ಆಗಿರೋದು ಅಂದ್ಕೊಂಡು ಮರ್ತು ಬಿಡಲ್ಲ. ನೀನು ಹಾಗೆ ಮಾಡಿದ್ರೆ ನೀನು ನನ್ನ ನಿರ್ಧಾರ ಒಪ್ಪಿದ್ಯಾ, ನನ್ನ ಕ್ಷಮಿಸಿದ್ಯಾ ಅನ್ಕೋತೀನಿ. ಶಾಲಿನಿ, ದಯವಿಟ್ಟು ಏನಾದ್ರು ಮಾತಾಡಮ್ಮ ಪ್ಲೀಸ್. ನೀನು ಧೈರ್ಯವಾಗಿದ್ರೆ ನಾನು ಸರಿಗಿರ್ತೀನಿ. ಇದ್ರೆ ಈ ಗಿಲ್ಟು ನನಗೆ ಸಾಯೋವರೆಗೂ ಕಾಡ್ತಾ ಇರುತ್ತೆ. ಯಾಕೋ ಹೀಗೆಲ್ಲ ಮಾತಾಡ್ತೀಯ ಜೈರಾಮ್? ಪಾಪ ಮಗು ಮೊದಲೇ ನೊಂದಿದ್ದಾಳೆ. ಸ್ವಲ್ಪ ದಿನ ಆದ್ಮೇಲೆ ಸರಿ ಹೋಗ್ತಾಳೆ ಬಿಡೋ. ಅಲ್ಲ, ಎಲ್ರು ಇದನ್ನ ಇಷ್ಟಕ್ಕೆ ಬಿಟ್ಬಿಡ್ತಾ ಇದ್ದೀರಾ? ಪಾಪ, ನಮ್ ಶಾಲುಗೆ ಈ ರೀತಿ ಆಗೋದಕ್ಕೆ ಆ ಪ್ರೀತಿನೇ ಕಾರಣ. ಅಂದ್ರೆ
ಅವಳು ನಿಮ್ಮ ಮನೆಯಿಂದ ಆಚೆ ಹಾಕಿ ಎಲ್ಲ ತಾನಾಗೆ ಸರಿ ಹೋಗುತ್ತೆ ಅಜ್ಜು ಯಾಕೆ ಇದೆಲ್ಲ ಮಾತಾಡ್ತಿದ್ಯಾ ಯಾರೋ ಹೇಳಿದನ್ನ ನಾನು ಬಂದು ನಿಮಗೆಲ್ಲರಿಗೂ ಹೇಳಿದ್ರೆ ಅದು ತಪ್ಪು ಆದ್ರೆ ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ ಇದಕ್ಕಿಂತ ಇನ್ನೇನು ಹೇಳಕಾಗುತ್ತೆ ನೀವು ನೋಡಿರಬಹುದು ಅದಕ್ಕೆ ಆದ್ರೆ ನನ್ನ ಫ್ರೆಂಡ್ ಶಾಲಿನಿ ರೂಮ್ ಗೆ ಹೇಗೆ ಹೋದ ಅವನು ನಿನ್ನ ಫ್ರೆಂಡ್ ನಿನಗೆ ಗೊತ್ತಿದ್ರೆ ಹೇಳು ಒಂದು ನಿಮಿಷ ಶಶ ಪ್ರೀತಿಗೆ ಶಾಲಿನಿ ರೂಮ್ ಅಲ್ಲಿ ಏನು ಕೆಲಸ ಇತ್ತು ನೀನೇನಾರು ಕೆಲಸ ಹೇಳಿದ್ಯಾ ಇಲ್ವಲ್ಲೋ ಈಗ ಯಾಕ ಅವೆಲ್ಲ ಕೇಳ್ತಿದ್ಯಾ ಅಜ್ಜಿ ನೀವೇನಾದರೂ ಹೇಳಿದ್ರಾ ಇಲ್ವಲ್ಲ ರಜ್ಜೋತ್ಗೆ ನೀವು ಅದಕ್ಕೂ ಇಲ್ಲಿ ನಡೀತಾ ಇರೋದಕ್ಕೂ ಏನೋ ಸಂಬಂಧ ಶಾಲಿನಿ ರೂಮ್ಗೆ ಪ್ರೀತಿ ಒಬ್ಬಳು ಎಷ್ಟು ಸಲ ಬಂದಿದ್ದಾಳೆ ಏನೋ ನಿಂದು ಬರೀ ಬಿಲ್ಡಪ್ ಹೇಳು ಶಾಲಿನಿ ಇದುವರೆಗೂ ನಾನಿರುವಾಗ ಮಾತ್ರ ಬರೋಳು ಸೋ ಇವತ್ತು ಇಷ್ಟು ಸ್ಪೆಷಲ್ ಫಂಕ್ಷನ್ ನಡೀತಾ ಇರಬೇಕಾದ್ರೆ ಪ್ರೀತಿ ಇಷ್ಟು ಬಿಜಿ ಇರಬೇಕಾದ್ರೆ ಶಾಲಿನಿ ರೂಮ್ಗೆ ಹೋಗೋ ಕೆಲಸ ಏನಿತ್ತು ಅವಳು ಪ್ರೀತಿನ ಶಾಲಿನಿ ರೂಮಕ್ಕೆ ಕಳಿಸಿದ್ದು ಈ ಸಿಂಧು ನನ್ನ ಫ್ರೆಂಡ್ ಹೇಳ್ದ ನಾನು ಶಾಲಿನಿ ರೂಮಲ್ಲಿ ಇರ್ತೀನಿ ನನ್ನ ಕರ್ಕೊಂಡು ಬಾ ಅಂತ ಯಾರೋ ಹೇಳಿ ಕಳಿಸಿದ್ರಂತೆ ಪ್ರೀತಿ ಇಲ್ಲಿ ಶಾಲಿನಿ ನೆಕ್ಲೆಸ್ ಹುಡುಕ್ತಾ ಇದ್ಲ ಇವನು ಸಹಾಯ ಮಾಡ್ದ ಅಷ್ಟೇ ನನ್ನ ಫ್ರೆಂಡ್ನ ಶಾಲಿನಿ ರೂಮ್ಗೆ ಕಳಿಸ್ದವ್ರು ಯಾರು ಗೊತ್ತಾ ಈ ಸಿಂಧುನೇ ಏ ಅಭಿ ಏನೇನೋ ಮಾತಾಡಬೇಡ ನೀನು ಪ್ರೀತಿಗೇನೋ ಹೇಳಿದ್ದೆ ನಿಜ ಆದ್ರೆ ನಿನ್ನ ಫ್ರೆಂಡ್ಗೆ ನೀನು ಇಲ್ಲಿರ್ಬೋದು ಅಂತ ಹೇಳಿದ್ದೆ ಆದ್ರೆ ಇಲ್ಲಿ ಬಂದು ಸೆಟ್ಲ್ ಆಗಿ ಬಾಗಿಲು ಹಾಕು ಅಂತ ಏನು ಹೇಳಿರಲಿಲ್ಲ ಬಾಯಿ ಮುಚ್ಚೆ ಸಾಕು ನಾನು ಯಾಕೆ ಶಾಲಿನಿ ರೂಮಲ್ಲಿ ಇರ್ತೀನಿ ನಿನಗೆ ಪ್ರೀತಿ ಕಂಡ್ರೆ ಅದು ಯಾಕೋ ಹೊಟ್ಟೆ ಉರಿ ಅದಕ್ಕೆ ಈ ತರ ಎಲ್ಲ ಆಟಗಳು ಆಡ್ತಿದ್ಯಾಲ ಏ ಅಬ್ಬಿ ನನ್ ಮೇಲೆ ತಂದಿಡಕ್ ನೋಡ್ತಿದ್ಯಾ ನೀನು ನಿನ್ ಫ್ರೆಂಡ್ನ ಬಚಾವ್ ಮಾಡಕ್ಕೆ ನನ್ ಮೇಲೆ ಗೂಬೆ ಕೂರಿಸ್ತಿದ್ದಾನೆ ಗೂಬೆ ಕೂರಿಸಿ ಇಷ್ಟೆಲ್ಲ ಆಟ ಆಡ್ತಿರೋದು ನೀನು ಅಬ್ಬಿ ನೀನಿನ್ ಸಿಂಧು ಬಗ್ಗೆ ಬಾಯಿಗ್ ಬಂದಂಗ್ ಮಾತಾಡ್ತಾ ಇದ್ಯಾ ಪ್ರೀತಿಗೆ ಏನಾದ್ರೂ ಕೆಲಸ ಹೇಳಿದ್ರೆ ಹೇಳಿದ ಕೆಲಸ ಮಾಡ್ಕೊಂಡು ಸೀದಾ ಬರ್ಬೇಕು ಅದನ್ ಬಿಟ್ಟು ನಿನ್ ಫ್ರೆಂಡ್ ಒಳಗ್ ಹೋಗೋವರೆಗೂ ಏನ್ ಮಾಡ್ತಿದ್ಲು ಅಲ್ಲಿ ಅವಳಿಗೇನ್ ಅಷ್ಟು ಗೊತ್ತಾಗಲ್ವಾ ರಜ್ಜೋತ್ಗೆ ಪ್ಲೀಸ್ ನೀವೆಲ್ಲ ರವಿಶಂಕರ್ ಅವ್ರ ಊರ್ಗ ಹೋಗ್ಬೇಕಾದ್ರೆ ನನ್ ಫ್ರೆಂಡ್ಗೆ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿ ಈ ಸಿಂಧು ಎಲ್ಲಿ ಬಂದಿದ್ಲು ಅಂತ ಕೇಳಿ ಅವಳನ್ನ
ಅಭಿ ನೀನೇನೇನೋ ಹೇಳ್ತಾ ಇದೀಯ ಸರಿರಲ್ಲ ನೋಡು ಏ ನಿನ್ನ ಬುದ್ಧಿ ನನಗೆ ಗೊತ್ತಿಲ್ವಾ ನಿನ್ನಿಂದನೇ ನಮ್ಮ ಮನೆಯಲ್ಲಿ ಇಷ್ಟೆಲ್ಲ ಆಗಿದೆ ಇವತ್ತು ನೀನು ನಮ್ಮ ಮನೆಯಲ್ಲಿ ಇರಬಾರದು ಎನಫ್ ಏನು ಹೀಗೆಲ್ಲ ಮಾತಾಡ್ಕೊಂಡು ಈಗ ಶಾಲಿನಿ ವಿಷಯ ಮುಖ್ಯ ಬೇರೆ ಮಾತಾಡ ಸಿಂಧು ಈಗ ನೀನು ಈ ಮನೆಯಲ್ಲಿರೋದು ಅಷ್ಟು ಸರಿಯಲ್ಲ ನೀನು ವಯಸ್ಸಿಗೆ ಬಂದಿರೋ ಹುಡುಗಿ ಅಭಿ ಈ ಮನೆಯಲ್ಲಿರೋನು ನೀನು ಫಂಕ್ಷನ್ಗೆ ಅಂತ ಬಂದಿದ್ದೆ ನೋಡಿದೆಯಲ್ಲ ನಡೆದಿದ್ದೆಲ್ಲ ನಿನಗೂ ಕೆಟ್ಟ ಹೆಸರು ಬರಬಾರ್ದಮ್ಮ ಆದ್ದರಿಂದ ದಯವಿಟ್ಟು ಆದಷ್ಟು ಈ ಮನೆಗೆ ಬರೋದನ್ನು ಕಮ್ಮಿ ಮಾಡಿ ಶಾಲಿನಿಗಾದರೆ ಸಮಾಧಾನ ಹೇಳಿ ಇಲ್ಲದೇ ಇದ್ರೆ ಸುಮ್ಮನೆ ಬಿಡು ಅವ್ರ ಮುಂದೆ ಈಗೆಲ್ಲ ಮಾತಾಡಬೇಡಿ ಅಚ್ಯುತ್ ಅಂಕಲ್ ಪ್ರೀತಿ ಮೇಲೆ ನಂಬಿಕೆ ಇದೆ ನಿಮ್ಮ ಡಿಸಿಷನ್ನು ನಾನು ಒಪ್ಕೊಂತೀನಿ ಆದರೆ ನನ್ನ ದುಃಖ ಮರೆಯೋಕ್ಕೆ ಸ್ವಲ್ಪ ಟೈಮ್ ಬೇಕು ಪ್ಲೀಸ್ ನಾನು ಸರಿ ಹೋಗ್ತೀನಿ ಎಂದರೇನು ಎಂದು ನೀನು ನನ್ನ ಕೇಳಿದೆ ಏನೋ ಅಭಿ ಮನೆಯವ್ರ ಮುಂದೆ ಎಲ್ಲ ನನ್ನ ಮೇಲೆ ಎಗರಾಡ್ತೀಯಲ್ಲ ನಿಂದು ಜಾಸ್ತಿ ಆಯ್ತು ಕಣೋ ಒಂದ್ಸರಿ ನಾನು ನೋಡು ನೋಡು ಅಭಿ ಏನ್ ಕಮ್ಮಿ ಆಗಿದೆ ನನ್ಗೆ ಯಾಕೆ ಹೋಗಿ ಹೋಗಿ ಆ ಪ್ರೀತಿ ಹಿಂದೆ ಸಾಯ್ತಾ ಇದೀಯ ಈಗ್ಲಾದ್ರೂ ಅವಳು ಎಂತವಳು ಅಂತ ನಿನಗೆ ಗೊತ್ತಾಯ್ತಲ್ಲ ಸಿಂಧು ಈಗಲೂ ಅವಳ ಮೇಲೆ ತಪ್ಪು ಹೊರ್ಸಕ್ಕೆ ನೋಡಬೇಡ ನಿನ್ನ ಯೋಗ್ಯತೆ ಏನು ಅಂತ ಇಡೀ ಮನೆಯವ್ರಿಗೆ ಗೊತ್ತಾಗಿದೆ ಇದು ನೀನೇ ಮಾಡಿರೋ ಕಿತಾಪತಿ ಅಂತನೂ ಎಲ್ರಿಗೂ ಗೊತ್ತಾಗಿದೆ ನೀವಿನ್ನೂ ಹೀಗೆ ಮುಂದುವರಿತಿದ್ರೆ ನನ್ನ ಕಿತಾಪತಿನ ನಾನು ಮುಂದುವರಿಸ್ತೀನಿ ನಾಚಿಕೆನೇ ಆಗಲ್ವಾ ನಿಂಗೆ ಸಿಂಧು ನೀನು ಒಂದು ಹುಡುಗಿ ಇನ್ನೊಂದು ಹುಡುಗಿ ಬಗ್ಗೆ ಈ ಥರ ಸುಳ್ಳು ಸುಳ್ಳು ಅಪವಾದ ಹೊರಿಸೋದಕ್ಕೆ ಬೇಜಾರೇ ಇಲ್ವಾ ನಿಂಗೆ ಹ್ಞೂ ನೀವಿಬ್ರು ಕದ್ದು ಮುಚ್ಚಿ ರಾಸ್ಲೀಲೆ ಆಡ್ತಿದ್ರಲ್ಲ ನಿಮಗೆ ನಾಚಿಕೆ ಆಗ್ಲಿಲ್ವಾ
ಬಾಯಿಗೆ ಬಂದಿದ್ದು ಮಾತಾಡಬೇಡ ಸಿಂಧು. ನನಗೆ ಬರ್ತಾ ಇರೋ ಕೋಪಕ್ಕೆ ಕಪಾಳಕ್ಕೆ ಹಾಕ್ಬಿಡ್ತೀನಿ. ನನ್ನ ಕೈ ಏನು ಸುಮ್ಮನಿರುತ್ತೆ ಅನ್ಕೊಂಡಿದ್ಯಾ? ಲೋ, ನಿಮ್ಗಳಿಗೆ ಆಗ್ದಿರ ನಾಚಿಕೆ ನನಗ್ಯಾಕೋ ಆಗ್ಬೇಕು? ನೋಡು ಅಭಿ, ಈಗ ಅದನ್ನೆಲ್ಲ ಬಿಟ್ಬಿಡು. ಸ್ಟೇಟಸ್ ಅಲ್ಲಿ ನಾನು ನೀನು ಸೂಪರ್ ಆಗಿದ್ದೀವಿ, ಆ ಕೆಲಸದವಳ ಪ್ರೀತಿ ಏನು ಸರಿ ಇದ್ದಾಳೆ? ಏನನ್ನ ಯೋಚನೆ ಮಾಡಬೇಡ, ಸುಮ್ಮನೆ ಪ್ರೀತಿಗೆ ತೊಂದರೆ ಕೊಡೋದನ್ನ ಬಿಟ್ಬಿಡು, ಬಾಯ್ ಮುಚ್ಕೊಂಡು ಇದ್ದುಬಿಡು. ಮನೆ ತುಂಬಾ ಅವಳನ್ನ ಎತ್ಕೊಂಡು ಓಡಾಡ್ಸೋದೇನು, ಬಾತ್ರೂಮ್ ವರ್ಗೂ ಕರ್ಕೊಂಡು ಹೋಗೋದೇನು? ನಿನಗೆ ಎಷ್ಟು ಸಲನೇ ಹೇಳ್ಬೇಕು, ಅವಳಗ್ ಹುಷಾರಿರ್ಲಿಲ್ಲ ಅದಕ್ಕೆ ನಾನು ಕರ್ಕೊಂಡು ಹೋದೆ. ನಿನ್ನ ಕಿತ್ತೋಗಿರೋ ಕಣ್ಣಿಗೆ ಹಂಗೆಲ್ಲ ಕಂಡ್ರೆ ನಾನೇನ್ ಮಾಡ್ಲಿ? ಹ್ಮ್, ತಪ್ಪಿಸ್ಕೊಳಕ್ಕೆ ಇಬ್ರು ಚೆನ್ನಾಗ್ ನಾಟಕ ಆಡ್ತಿದ್ದೀರಾ. ಅಭಿ, ಇವತ್ತಿಗೆ ನಿಮ್ ನಾಟಕ ಮುಗ್ದೋಯ್ತು. ಇನ್ನೇನಿದ್ರು ಈ ಸಿಂಧು ಆಟ ನನ್ನನ್ನು ಎದ್ರು ಹಾಕೊಂಡ್ರೆ ಏನಾಗತ್ತೆ ಅಂತ ಗೊತ್ತು ತಾನೆ? ಸಿಂಧು, ಪ್ರೀತಿ ಎಂದರೇನು ಎಂದು ನೀನು ನನ್ನ ಕೇಳಿದೆ. ನಿನ್ನ ಕೆಟ್ಟ ಯೋಚನೆಯಿಂದ ನನ್ನ ತಂಗಿ ಎಂಗೇಜ್ಮೆಂಟ್ ನಿಂತು ಹೋಗಿದೆ, ಪ್ರೀತಿಗೆ ಅವಮಾನ ಆಗಿದೆ. ನಾನಿಷ್ಟು ದಿನ ಏನೂ ಮಾತಾಡಲಿಲ್ಲ ಅಂತ ಇಷ್ಟೆಲ್ಲ ಎಗರಾಡ್ತಿದ್ಯಾಲ ನೋಡೆ, ಅದು ಏನು ಮಾಡ್ಕೋತೀಯೋ ಮಾಡಿ. ನಾನಂತೂ ನಿನ್ನ ಸುಮ್ಮನೆ ಬಿಡೋದಿಲ್ಲ. ನಿನ್ನ ಮನ್ಸಿಗೆ ಏನು ತೋಚುತ್ತೋ ಅದನ್ನ ನೀನು ಮಾಡ, ನಾನು ಏನು ಮಾಡ್ತೀನಿ ಅಂತ ನೋಡ್ತಾ ಇರು. ರೀ, ರವಿಶಂಕರ್ ಅವ್ರ ಮನೆಯಿಂದ ಏನಾದರೂ ಫೋನ್ ಬಂದಿತ್ತಾ? ಅದೆಲ್ಲ ಮುಗ್ದೋಗಿರೋ ಕತೆ. ಶಾಲಿನಿ ಹೇಗಿದ್ದಾಳೆ? ಪರವಾಗಿಲ್ಲ, ಆದರೆ ಎಲ್ಲೂ ಹೋಗಕ್ಕೆ ಮೂಡಿಲ್ಲ ಅಂತ ಬೇಜಾರಲ್ಲಿದ್ದಾಳೆ. ಪಾಪ, ಬೇಜಾರಿರುತ್ತಲ್ವ? ರೀ, ನೀವೇ ಒಂದ್ಸಲ ಅವ್ರಿಗೆ ಫೋನ್ ಮಾಡಿ ವಿಚಾರಿಸ್ರಿ. ರುಕು, ನೀನು ನೋಡಿದ್ಯಲ್ಲ ಆ ಮನುಷ್ಯ ಹೇಗೆ ಮಾತಾಡ್ತಾರೆ ಅಂತ. ಅಂಥವ್ರ ಮನೆಯಲ್ಲಿ ಶಾಲಿನಿ ಚೆನ್ನಾಗಿರ್ತಾಳೆ ಅಂತ ನನಗೆ ಅನ್ನಿಸ್ತಿಲ್ಲ. ಅವ್ರ ಜೊತೆ ಮಾತಾಡಿ ನಮಗೇನು ಸಿಗ್ಬೇಕು? ಒಂದು ವಿಷಯ, ಶಾಲಿನಿನ ಒಬ್ಳೇ ಇರಕ್ಕೆ ಬಿಡ್ಬೇಕು, ಯಾರ್ಯಾರ ಜೊತೆಲಿರಿ. ಹೇ, ಗುಡ್ ಮಾರ್ನಿಂಗ್ ಮಗಳೇ, ಹೇಗಿದೆಯಾ? ಗುಡ್ ಮಾರ್ನಿಂಗ್ ಡ್ಯಾಡ್, ಐ ಆಮ್ ಫೈನ್.